नमस्कार वीक्षक अमुगु वार्ते स्वागत ना यशवराज वार्ते विवर बीजेपी सरकार आड़ बंद मेले यावदे रीतिया अभिवृद्धि केस अनदानवे बिगड़े मिल हेगू शासक एसआर श्रीनिवास गुब्बी बेसर व्यक्तपड़ा तालूकिन इरकसंद्र सातेनहल्ली पिन्नेनहल्ली होसकेरे शिवपुर ग्रामगळल्ली सीसी रस्ते कामगारिगे गुद्दली पूजेयन्नु नेरवेरिसि मातनाडिद अवरु हिंदिन सरकारगळु साकष्टु अनुदानवन्नु बिडुगडे माडुवुदे अल्लदे निगम मंडळिगळिगू कूड हेच्चिन हणवन्नु मीसलिरिसि ग्रामांतर भागद हळ्ळिगळिगे साकष्टु केलस माडलु साध्यवागुत्तित्तु। ಆದರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿ ಕಾಮಗಾರಿಗೂ ಕಮಿಷನ್ ಪಡೆಯುವುದಕ್ಕಷ್ಟೇ ಸೀಮಿತವಾಗಿದೆ। ಅದು ಬಿಟ್ಟರೆ ಅಭಿವೃದ್ಧಿ ಕೆಲಸ ಮಾಡುವುದರಲ್ಲಿ ಶೂನ್ಯ। ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಎಂಬುದು ಸಂಪೂರ್ಣವಾಗಿ ನೆಲಕಚ್ಚಿವೆ। ಇನ್ನು ರೈತರ ಕೊಂಡುಕೊಳ್ಳುವ ಪ್ರತಿ ವಸ್ತುವಿನ ಮೇಲೆ ಅಧಿಕ ದರವನ್ನು ಹಾಕಿರುವಂತ ಸರ್ಕಾರ ರೈತರ ಹಿತವನ್ನು ಕಾಪಾಡುವಲ್ಲಿ ಪೂರ್ಣವಾಗಿ ವಿಫಲವಾಗಿದೆ। ಒಂದು ಮನೆ ಕೊಡಲಿಕ್ಕಾಗಿಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಒಂದು ಮನೆ ಕೊಡಕಾಗಿಲ್ಲ, ಎಸ್ಸಿಪಿಟಿ ಇದು ಯಾವುದೇ ನಿಗಮದಲ್ಲಿ ಒಂದು ಬೆನಿಫಿಟ್ ಕೊಡಕಾಗಿಲ್ಲ, ಒಂದು ಬೋರ್ ಕೊಡಕಾಗಿಲ್ಲ। ಲಾಸ್ಟ್ 3 ಇಯರ್ಸ್ ಇಂದ ಒಂದು ಬೋರ್ ಕೊಡಕಾಗಿಲ್ಲ। ಎಸ್ಸಿ ಎಸ್ಟಿ ಗೆ ನಾನು ಹಿಂದೆ 400 ಬೋರ್ ಕೊಡ್ತಿದ್ದೆ, ಒಂದೊಂದು ವರ್ಷ 400 ಬೋರ್ ಕೊಡ್ತಿದ್ದೆ ಎಂಐನಲ್ಲಿ। ಇವತ್ತು ಒಂದು ಬೋರ್ ಕೊಡಕಾಗಲ್ಲ ಎಸ್ಸಿ ಎಸ್ಟಿ ಜನಾಂಗಕ್ಕೆ। ಇವರು ಎಲ್ಲಿ ಆ ಶೋಷಿತ ವರ್ಗದ ಪರವಾಗಿ ಎಲ್ಲಿ ಕೆಲಸ ಮಾಡ್ತಾವ್ರಿ? ಈ ಸರ್ಕಾರ ಬಂದಮೇಲೆ ಎಲ್ಲ ಹಿಂದುಳಿದವರು, ಶೋಷಿತರು, ಎಸ್ಸಿ ಎಸ್ಟಿ ಬಡವರು ಎಲ್ಲರೂ ನೆಲಕಚ್ಚೋಗ್ಯವ್ರಿ। ರೇಟ್ ಜಾಸ್ತಿ ಮಾಡಿವ್ರೆ ಎಲ್ಲ ಪೆಟ್ರೋಲ್ ಡೀಸೆಲ್ಲು, ಬದುಕಕ್ಕೆ ಆಗಲ್ಲ, ರೈತ ಒಂದು ಕಡೆ ಸಾಯ್ತಾವ್ರಿ, ಬಡವರು ಒಂದು ಕಡೆ ಸಾಯ್ತಾವ್ರೆ। ಯಾವುದೇ ಸರ್ಕಾರಿ ಸವಲತ್ತನ್ನು ಕೊಡಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ಈ ಸರ್ಕಾರ ಮುಂದುವರಿಯೋದ್ರಾಗ ಅರ್ಥನೂ ಇಲ್ಲ। ಎಲ್ಲ ಒಂದು ಕಡೆ ಕಮಿಷನ್ ಸರ್ಕಾರ ಅಂತೇಳಿ ಆರೋಪಿಸ್ತಾರೆ, ಅದು 100-150% ಸತ್ಯ। ಹಿಂದೆ ಮೋದಿಯವರು ಬಂದು 10% ಕಮಿಷನ್ ಅಂತ ಹೇಳ್ತಿದ್ರು, ಇವತ್ತು ಹಿಂದೆಲ್ಲ ನಾವು ಮಿನಿಸ್ಟರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಲೆಟ್ರ್ ಕೊಟ್ಟರೆ ನಮಗೆ ಕಾಮಗಾರಿಗೆ ದುಡ್ಡು ಹಾಕ್ಕೊಡೋರು। ಈಗ ಯಾರಾದ್ರೂ ಕಾಂಟ್ರಾಕ್ಟ್ ಕಳಿಸಿ ಅಂತಾರೆ, ಮಿನಿಸ್ಟ್ರುಗಳೇ ಕಾಂಟ್ರಾಕ್ಟ್ ಕಳಿಸಿ ಅಂತಾರೆ, ಕಾಂಟ್ರಾಕ್ಟ್ಗೆ ಹೋಗಿ ಅವ್ರು ಹೋಗಿ ಅವ್ರು 10% 20% ಕೊಟ್ಟು ಬಂದು ಕೆಲಸ ಏನು ಮಾಡ್ತಾರೆ? ಹಿಂದಿ ಕಾಂಟ್ರಾಕ್ಟ್ಗಳೇ ಹೇಳೋರಲ್ಲ, ಯಾರೋ ಕಾಂಟ್ರಾಕ್ಟ್ರಿಗೆ ಹೋಗಿ ರಿಕ್ವೆಷನ್ ಕೊಟ್ಟವ್ರೆ ಮೋದಿಗೆ, ಇದಕ್ಕಿಂತ ಸಾಕ್ಷಿ ಬೇಕಾ? ಈ ಸರ್ಕಾರದ ಯೋಗ್ಯತೆ ಬೀದಿ ಪಾಲಾಗೈತೆ, ಏನಾದ್ರು ಸಾರ್ವಜನಿಕರು ಚಿಂತನೆ ಮಾಡಬೇಕು। ಇಂಥವ್ರಿಗೆ ಓಟ್ ಹಾಕಿ ತಾಮಂದಲ್ಲಿ ಕುಂಡ್ರಿಸವ್ರೆ, ಅದಕ್ಕೆ ಅವ್ರು ಅನುಭವಿಸ್ಲೇಬೇಕಾಗುತ್ತೆ, ಏನು ಮಾಡ್ತಾರೆ? ಇಲ್ಲ, ಒಂದು ಕಡೆ ಸ್ಥಳೀಯ ಆಡಳಿತ ಸಂಪೂರ್ಣವಾಗಿ ಆಡಳಿತ ಪಕ್ಷಕ್ಕೆ ಮುಜುಗರ ತರ್ತಾ ಇದೆ। ಗುತ್ತಿಗೆದಾರರೇ ನೇರವಾಗಿ ಪ್ರಧಾನಮಂತ್ರಿ ಅವರ ಬಳಿ ಹೋಗಿ ಆಡಳಿತ ಸರ್ಕಾರಗಳು ಕಮಿಷನ್ ಪಡೆಯುತ್ತಿರುವ ಬಗ್ಗೆ ಮಾಹಿತಿ ಕೊಡುತ್ತಾರೆ ಎಂದರೆ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ। ಯಾವ ಸರ್ಕಾರ ಆಡಳಿತದಲ್ಲಿ ಇರುತ್ತದೆಯೋ ಆ ಸಮಯದಲ್ಲಿ ನಡೆಯುವಂತಹ ಬೈ ಎಲೆಕ್ಷನ್ಗಳು ಹಾಗೂ ಸ್ಥಳೀಯ ಚುನಾವಣೆಗಳು ಅವರ ಪರವಾಗಿ ಇರಬೇಕಾಗಿತ್ತು। ಆದರೆ ಬಿಜೆಪಿ ಸರ್ಕಾರದ ವಿರುದ್ಧ ಜನರು ಮತವನ್ನು ಚಲಾವಣೆ ಮಾಡುತ್ತಿರುವುದು ನೋಡಿದರೆ ಈ ಸರ್ಕಾರದ ಆಡಳಿತ ಜನರಿಗೆ ಮೆಚ್ಚುಗೆ ಆಗಿಲ್ಲ ಎಂಬುದನ್ನು ಸರ್ಕಾರವೇ ಅರಿಯಬೇಕಾಗಿದೆ। ಹಾಗಾಗಿ ಸ್ಥಳೀಯ ಚುನಾವಣೆಗಳಲ್ಲಿ ಆಡಳಿತ ಪಕ್ಷದ ಬಿಜೆಪಿ ಪಕ್ಷ ಸೋಲು ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳಗೌರಮ್ಮ, ಉಪಾಧ್ಯಕ್ಷೆ ಮಂಜುಳಾ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಮುಖಂಡರಾದ ಬಾಬು, ಸಣ್ಣರಂಗಯ್ಯ, ಗುತ್ತಿಗೆದಾರ ಕೃಷ್ಣೇಗೌಡ, ಸೋಮಶೇಖರ್, ಈಶಣ್ಣ ಕೊಟ್ಟಪ್ಪ ಸೇರಿದಂತೆ ಇನ್ನಿತರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಸಂಗೊಳ್ಳಿ ರಾಯಣ್ಣ ಮತ್ತು ಬಸವಣ್ಣನವರ ಪುತ್ಥಳಿ ಧ್ವಂಸಗೊಳಿಸಿ ಕ್ರೌರ್ಯ ಮೆರೆದಿರುವ ಎಂಇಎಸ್ ಪುಂಡರ ಮೇಲೆ ಕಾನೂನು ಕ್ರಮ ಕೈಗೊಂಡು ಜೈಲಿಗೆ ಕಳುಹಿಸಬೇಕು, ಜೊತೆಗೆ ಎಂಇಎಸ್ ಅನ್ನ ಬ್ಯಾನ್ ಮಾಡಬೇಕೆಂದು ಒತ್ತಾಯಿಸಿ ಕನ್ನಡಪರ ಹಾಗೂ ವಿವಿಧ ರೈತಪರ ಸಂಘಟನೆಗಳು ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಸಿದರು. ರಾಮನಗರ ಜಿಲ್ಲೆ ಬಿಡದಿಯ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಡದಿಯ ಪುರಸಭೆ ಮತದಾರ ತೀರ್ಪನ್ನು ಸ್ವಾಗತಿಸುತ್ತೇವೆ. 4-5 ಕಡೆಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಸಮೀಪದಲ್ಲಿ ಬಂದು ಸೋತಿದ್ದಾರೆ. ಇಲ್ಲಾಂದ್ರೆ ಕಾಂಗ್ರೆಸ್ ಈ ಬಾರಿ ಬಿಡದಿ ಪುರಸಭೆ ಗದ್ದುಗೆ ಇಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೆಡಿಎಸ್ ಅಭ್ಯರ್ಥಿಗಳ ಗೆಲುವಿಗಾಗಿ ಸ್ವತಃ ಮಾಜಿ ಸಿಎಂ ಎಚ್ಡಿಕೆ 4 ದಿನಗಳ ಕಾಲ ಕ್ಷೇತ್ರದಲ್ಲೇ ಮೊಕ್ಕಾಂ ಹೂಡಿ ಆರ್ಥಿಕವಾಗಿ ಅವರ ಅಭ್ಯರ್ಥಿಗಳಿಗೆ ಸಹಕಾರಿಯಾಗಿದ್ದರು. ಇನ್ನೊಂದು ವರ್ಷದ ಸೈಟ್ ಕೊಟ್ಬಿಡ್ತಾರಂತ ಕಾರಣ ಆದರು ನಾನೇನು ಹೇಳಿ ಅದಕ್ಕೇನು ಪ್ರತಿರೋಧ ನಾನೇನು ಹೇಳಿ ನಿಮ್ಮೂರಲ್ಲಿ ಹೇಳಿ ಎಲ್ಲ ವಾರ್ಡಲ್ಲಿ ಹೇಳೋರು ಅದನ್ನು ಇಲ್ಲೆಲ್ಲೋ ಜಾಗ ಹುಡುಕ್ಬಿಟ್ಟಿದ್ದೀನಿ, ಇಲ್ಲೆಲ್ಲೋ ಜಾಗ ಐತೆ, ಇಲ್ಲೆಲ್ಲೋ ಪಕ್ಕದ ಜಾಗ ಹುಡುಕಿದ್ದೀನಿ ಐತೆ, ಎಲ್ಲರಿಗೂ ಸೈಟ್ ಕೊಟ್ಬಿಡ್ತೀನಿ ಅಂತೇಳಿ ಅದೊಂದು ಆಶ್ವಾಸನೆ ಸ್ವಲ್ಪ ಪ್ರಮುಖವಾಗಿ ಅವ್ರಿಗೆ ಕೈ ಹಿಡಿದಿತ್ತು. ಹಣದ ಜೊತೆಗೆ ಅದೊಂದು ಪ್ರಮುಖವಾಗಿ ಕೈ ಹಿಡಿದಿದ್ದಂಥದ್ದು. ಅದರಿಂದ ನಮ್ಮ ಕಾರ್ಯಕರ್ತರು ಭಾಳ ಯಶಸ್ವಿಯಾಗಿ ಮಾಡಿದ್ರು, ಬಟ್ ನಾವೆಲ್ಲೋ ಅಂಕಿ ಸಂಖ್ಯೆಯಲ್ಲಿ ರೀಚ್ ಆಗೋದ್ರಲ್ಲಿ ಸ್ವಲ್ಪ ಇಡೋದು. ಅದಕ್ಕೆ ನನಗೂ ಕೂಡ ಸಮಯ ಸಿಕ್ಕಿಲ್ಲ, ನನಗೆ ಕೂತ್ಕೊಂಡು ಕ್ಯಾಂಡಿಡೇಟ್ಗಳನ್ನ ಇನ್ನೊಂದು ಸ್ವಲ್ಪ ನಾನು ಪರಿಶೀಲನೆ ಮಾಡಲಿಕ್ಕೆ ಮತ್ತು ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ನನಗೂ ಕೂಡ ಕಾಳದ 3 ದಿವಸ ಸಿಕ್ಕಿದ್ದು ನನಗೆ, ಅದು ಸರಿಯಾದ ರೀತಿಯಲ್ಲಿ ತಲುಪಕ್ಕಾಗಿಲ್ಲ. ಅದರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಬಹುಶಃ ಮುಂದಿನ TPZ-ನಲ್ಲಿ ಇವೆಲ್ಲ ಇಂಪ್ರೂವ್ ಆಗ್ತವೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಅದರಿಂದ ಇದೇನು ನಮ್ಮ ಹಿನ್ನಡೆ ಏನಲ್ಲ, ನಮ್ಮ ಕಾರ್ಯಕರ್ತರು ಯಾರು ಧೃತಿಗೆಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ.
ನಾವೆಲ್ಲ ನಿಮ್ಮ ಒಟ್ಟಿಗಿದ್ದೇವೆ. ಸೋತಿರ್ತಕ್ಕಂಥವ್ರಿಗೂ ಹೇಳ್ತಕ್ಕಂಥದ್ದು ಇಷ್ಟೇ, ನಾವೆಲ್ಲ ನಿಮ್ಮ ಒಟ್ಟಿಗಿದ್ದೇವೆ. ಮುಂದೆ 23ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ನಾವೆಲ್ಲ ಒಟ್ಟಿಗೆ ಸೇರಿ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಶಕ್ತಿಯುತವಾಗಿ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯ ಹೇಳಿ. ಇದರದೇ ಪುರಸಭಾ ಚುನಾವಣಾ ಪೂರ್ವ HDK ಸ್ವತಃ ಅಂದು ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಹಾಗೂ ಸಚಿವರ ಬಳಿ ಹೋಗಿ ತಮಗೆ ಅನುಕೂಲವಾಗುವ ಕ್ಯಾಟಗರಿಯನ್ನು ಮಾಡಿಸಿಕೊಂಡು ಬಂದಿದ್ದಾರೆ. ಇದರಿಂದ ಕೆಲವು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಲು ಆರ್ಥಿಕ ಸಮಸ್ಯೆ ಎದುರಾಯಿತು. ಇದಲ್ಲದೆ ನಮ್ಮ ಸ್ವಯಂ ಪ್ರೇರಿತ ಕೆಲವು ತಪ್ಪು ನಿರ್ಧಾರಗಳಿಂದ ಈ ಬಾರಿ ಚುನಾವಣೆ ಗೆಲ್ಲಲು ಸಾಧ್ಯವಾಗಲಿಲ್ಲ. ಆದರೂ ಕೂಡ ಅಂಕಿಅಂಶಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಕಳೆದ ಬಾರಿ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚು ಮತ ಬಂದಿದೆ ಎಂದರು. ಕೇವಲ 349 ಮತಗಳಿಗೆ ನಮಗಿನ್ನ ಅವರು ಹೆಚ್ಚುವರಿ ತೆಗೆದುಕೊಂಡಿರ್ತಕ್ಕಂಥದ್ದು 349 ಮತಗಳು. ಅದಕ್ಕೆ ಅಷ್ಟು ಮತಕ್ಕೆ ಅವರು ಇಳಿಸಿರೋದ್ರಿಂದ ಅವರಿಗೆ ನಾನು ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ನಾನು ಅವರೆಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ವಿಚಾರ ಏನಂದರೆ ಇಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಬೇರೆ ಇರ್ಬೋದು, ಆದರೆ ನಾವು ಅಂಕಿಅಂಶದಲ್ಲಿ ಸೋತಿದ್ದೇವೆ. ಆದರೆ ಮತಗಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದೆ ಬಿದ್ದಿಲ್ಲ. ಮತಗಳಿಕೆಯಲ್ಲಿ ನಾವು ಅವರಷ್ಟೇ ಸರಿಸಮಾನವಾಗಿದ್ದೀವಿ. ಒಂದು 300 ಮತಗಳ ಹಿಂದೆ ಮುಂದೆ ನಾವು ಸರಿಸಮಾನವಾಗಿದ್ದೇವೆ. ಆದರೆ ಅಂಕಿಅಂಶದಲ್ಲಿ ಅದು ಅದೃಷ್ಟದ ಲೆಕ್ಕಾಚಾರದಲ್ಲಿ ನಾವು ಸೋತಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಒಪ್ಕೋಬೇಕಾಗ್ತದೆ. ಮತ್ತು ಅವ್ರಿಗೂ ಕೂಡ ನಮ್ಮಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ ಮತ್ತು ಎಲ್ಲರಿಗೂ ಕೂಡ ಗೆದ್ದಿರ್ತಕ್ಕಂಥವ್ರಿಗೆ ನಾನು ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಿ ಪುರಸಭೆಯನ್ನ ಬಹಳ ದೊಡ್ಡ ಮಟ್ಟದ ಆಸೆಯನ್ನು ಇಟ್ಕೊಂಡು ಜನ ಆಯ್ಕೆ ಮಾಡಿದ್ದಾರೆ. ನಮ್ಮ ಪುರಸಭಾ ಚುನಾವಣೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಪ್ರಚಾರಕ್ಕೆ ಬರುವಂತೆ ಮನವಿ ಮಾಡಿದ್ದೆ. ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ನಾವೆಲ್ಲ ಯಾಕೆ? ಇದು ವ್ಯಕ್ತಿಗತ ಚುನಾವಣೆಯಾಗಿರುತ್ತದೆ. ಬಲಾಢ್ಯ ಇರುವ ವ್ಯಕ್ತಿಗಳು ಗೆಲ್ಲುತ್ತಾರೆ, ನಾವೆಲ್ಲ ಯಾಕೆ ಬರಬೇಕು? ನೀವೇ ನೋಡಿಕೊಳ್ಳಿ ಎಂದರು. ಇದಲ್ಲದೆ ಸಂಸದ ಡಿಕೆ ಸುರೇಶ್ ಕೂಡ ಕೇವಲ 2 ದಿನಗಳ ಕಾಲ ಪ್ರವಾಸ ಮಾಡಿದ್ದರು. ಈ ನಡುವೆ ಬಲಾಢ್ಯ ಅಭ್ಯರ್ಥಿಗಳನ್ನು ಹಾಕುವಲ್ಲಿ ನಾವು ಎಡವಿದ್ದೇವೆ ಎಂದು ತಿಳಿಸಿದರು. ಜಿ ಗುರುಮೂರ್ತಿ, ಅಮುಕ್ ಟಿವಿ, ರಾಮನಗರ. ಮಠ ಮಂದಿರಗಳನ್ನು ಅಭಿವೃದ್ಧಿಪಡಿಸುವಂತೆ ಗ್ರಾಮದಲ್ಲಿರುವ ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿಪಡಿಸಿ ಗೌರವಿಸಬೇಕಾಗಿದೆ. ಹೀಗೆಂದು ಸಿದ್ದರಬೆಟ್ಟದ ವೀರಭದ್ರೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮದಲ್ಲಿ ಕೆರೆ ಹೂಳು ಎತ್ತುವುದು ಹಾಗೂ ಕೆರೆಯ ಅಭಿವೃದ್ಧಿಗೆ ಗ್ರಾಮದಲ್ಲಿ ಭಿಕ್ಷಾಟನೆಯನ್ನು ಮಾಡಿ ಮಾತನಾಡಿದ ಅವರು, ಪುರಾತನ ಕಾಲದಲ್ಲಿ ಗ್ರಾಮದಲ್ಲಿ ದೇವಾಲಯ ಹಾಗೂ ಕೆರೆಯನ್ನು ಕಟ್ಟಿಸುತ್ತಿದ್ದರು. ಇದರಿಂದ ರೈತರ ಜೀವನ ಸಾಕಷ್ಟು ಖುಷಿ ತರುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆರೆಗಳು ಮಾಯವಾಗುತ್ತಿವೆ. ಅವುಗಳನ್ನು ಉಳಿಸಿ ಅಲ್ಲಿ ಅಂತರ್ಜಲವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡಬೇಕಾಗಿದೆ. ದೊಡ್ಡಗುಣಿ ಕೆರೆಯಲ್ಲಿ ಸಾಕಷ್ಟು ವಿಶಾಲತೆ ಇರುವುದರಿಂದ ಈ ಕೆರೆ ತುಂಬಿದೆ. ಇಂತಹ ಸಂದರ್ಭದಲ್ಲಿ 100 ಎಕರೆಯಷ್ಟು ಕೃಷಿ ಭೂಮಿಗೆ ಸುತ್ತಲಿನ 20ಕ್ಕೂ ಹೆಚ್ಚು ಹಳ್ಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬಹುದಾಗಿದೆ. ಹಾಗಾಗಿ ಸರ್ಕಾರ ಈ ಕೆರೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಕೆರೆಗಳನ್ನು ತುಂಬಿಸುವಂತಹ ಕೆಲಸವನ್ನು ಮಾಡಬೇಕು ಎಂದರು. ಜಾನಪದ ಸಾಹಿತ್ಯದಲ್ಲಿ ನೋಡ್ಕೊಂಡು ಅಂದ್ರೆ ದೇವಾಲಯ ಎಷ್ಟು ಮಹತ್ವದ್ದು, ಕೆರೆಗಳು ಅಷ್ಟೇ ಮಹತ್ವದ್ದು ಅನ್ನುವಂಥ ಮಾತನ್ನ ನಮ್ಮ ಪೂರ್ವಿಕರು, ನಮ್ಮ ಜಾನಪದ ಸಾಹಿತ್ಯದಲ್ಲಿ ನಮ್ಮ ಹಿರಿಯರು ಎಲ್ಲರೂ ಸಹಿತ ಈ ಮಾತನ್ನು ಸಹಿತ ನಮ್ಮೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ಅನಿವಾರ್ಯದ ಸಂದರ್ಭದಲ್ಲಿ ಅತ್ಯಂತ ಒಂದು ರೀತಿಯ ಒಂದು ವರ್ಷ ಹೆಚ್ಚು ಮಳೆ ಆಗುವಂಥದ್ದು, ಒಂದು ವರ್ಷ ಮಳೆ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಹಲವಾರು ಸರ್ಕಾರದ ಯೋಜನೆ ಮುಖಾಂತರವಾಗಿ ಕೆರೆಗಳನ್ನು ನೀರಿಗೆ ತುಂಬಿಸುವಂಥ ಒಂದು ಯೋಜನೆಯನ್ನು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಬಂದಿರುವಂಥ ಕಾರಣಕ್ಕಾಗಿ ಆ ಹಿನ್ನೆಲೆಯಲ್ಲಿ ನಾವು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಕೆರೆಗಳ ಹೂಳನ್ನು ಎತ್ತುವಂಥದ್ದು, ಕೆರೆಗಳನ್ನು ಸ್ವಚ್ಛ ಮಾಡಿಕೊಳ್ತಕ್ಕಂಥದ್ದು ಕೆಲಸವನ್ನು ಮಾಡುವಂಥದ್ದು ಪ್ರತಿಯೊಬ್ಬರ ಎಲ್ಲರ ಕರ್ತವ್ಯ ಇದೆ. ಬರೀ ಸ್ವಾಮೀಜಿಯವರಂತ ಅಷ್ಟೇ ಅಲ್ಲ, ಎಲ್ಲರ ಕರ್ತವ್ಯ ಇದೆ. ಹಾಗಾಗಿ ನಾವೆಲ್ಲ ಆ ಹಿನ್ನೆಲೆಯಲ್ಲಿ ಕೆರೆಗಳನ್ನು ಅಚ್ಚುಕಟ್ಟಾಗಿಸಿಕೊಳ್ಳತಕ್ಕಂಥದ್ದು, ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪರಮ ಪೂಜ್ಯರ ಒಂದು ಆದೇಶದ ಮೇರೆಗೆ ಪರಮ ಪೂಜ್ಯರು ಆ ಕಾರ್ಯ ಆಗಬೇಕು ಅನ್ನುವಂಥ ಹಿನ್ನೆಲೆ ಇಲ್ಲದಾಗ ಎಲ್ಲ ಭಕ್ತರೊಂದಿಗೆ ಸಂಪರ್ಕ ಮಾಡಿ ಇವತ್ತು ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತು ಈ ಕೆರೆಗಳ ಅಭಿವೃದ್ಧಿಯ ಒಂದು. ದೊಡ್ಡಗುಣಿ ಮಠದ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಸುಮಾರು ವರ್ಷಗಳಿಂದ ಈ ಕೆರೆ ತುಂಬಿಲ್ಲ, ಈ ಕೆರೆ ಈಗ ತುಂಬಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಭಾಗದ 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಜೀವನಾಡಿ ಆಗುತ್ತದೆ. ಇಂದು ಭಿಕ್ಷಾಟನೆಯನ್ನು ಗ್ರಾಮದಲ್ಲಿ ಮಾಡುವ ಮೂಲಕ ಕೆರೆಯ ಅಭಿವೃದ್ಧಿಗೆ ನಾವೆಲ್ಲ ಒಟ್ಟಿಗೆ ಹೋಗುತ್ತಿದ್ದೆವು. ಸರಕಾರವೂ ಸಹ ನಮ್ಮ ಜೊತೆ ಕೈಜೋಡಿಸಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸಿ ಕೆರೆಯನ್ನು ತುಂಬಿಸುವಂತಹ ಪ್ರಯತ್ನ ಮಾಡಬೇಕು ಎಂದು ತಿಳಿಸಿದರು.
ನಾವು ಜಾನಪದ ಸಾಹಿತ್ಯದಲ್ಲಿ ನೋಡ್ಕೊಂಡು ಬರ್ತೇವೆ. ಅಂದರೆ ದೇವಾಲಯದಷ್ಟು ಮಹತ್ವದ್ದು, ಕೆರೆಗಳು ಅಷ್ಟೇ ಮಹತ್ವದ್ದು ಅನ್ನುವಂಥ ಮಾತನ್ನು ನಮ್ಮ ಪೂರ್ವಿಕರು, ನಮ್ಮ ಜಾನಪದ ಸಾಹಿತ್ಯದಲ್ಲಿ ನಮ್ಮ ಹಿರಿಯರು ಎಲ್ಲರೂ ಸಹಿತ ಈ ಮಾತನ್ನು ಸಹಿತ ನಮ್ಮೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ಅನಿವಾರ್ಯದ ಸಂದರ್ಭದಲ್ಲಿ ಅತ್ಯಂತ ಒಂದು ರೀತಿಯ ಒಂದು ವರ್ಷ ಹೆಚ್ಚು ಮಳೆ ಆಗುವಂಥದ್ದು, ಒಂದು ವರ್ಷ ಮಳೆ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಹಲವಾರು ಸರ್ಕಾರದ ಯೋಜನೆ ಮುಖಾಂತರವಾಗಿ ಕೆರೆಗಳನ್ನು ನೀರಿಗೆ ತುಂಬಿಸುವಂಥ ಒಂದು ಯೋಜನೆಯನ್ನು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಬಂದಿರುವಂಥ ಕಾರಣಕ್ಕಾಗಿ ಆ ಹಿನ್ನೆಲೆಯಲ್ಲಿ ನಾವು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಕೆರೆಗಳ ಹೂಳನ್ನು ಎತ್ತುವಂಥದ್ದು, ಕೆರೆಗಳನ್ನು ಸ್ವಚ್ಛ ಮಾಡಿಕೊಳ್ತಕ್ಕಂಥದ್ದು ಕೆಲಸವನ್ನು ಮಾಡುವಂಥದ್ದು ಪ್ರತಿಯೊಬ್ಬರ ಎಲ್ಲರ ಕರ್ತವ್ಯ ಇದೆ. ಬರೀ ಸ್ವಾಮೀಜಿಯವರು ಅಂತಷ್ಟೇ ಅಲ್ಲ, ಎಲ್ಲರ ಕರ್ತವ್ಯ ಇದೆ. ಹಾಗಾಗಿ ನಾವೆಲ್ಲ ಆ ಹಿನ್ನೆಲೆಯಲ್ಲಿ ಕೆರೆಗಳನ್ನು ಅಚ್ಚುಕಟ್ಟಾಗಿಸಿಕೊಳ್ಳತಕ್ಕಂಥದ್ದು, ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪರಮ ಪೂಜ್ಯರ ಒಂದು ಆದೇಶದಿಂದಲೇ ಪರಮ ಪೂಜ್ಯರು ಆ ಕಾರ್ಯ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿದ್ದಾಗ ಎಲ್ಲ ಭಕ್ತರೊಂದಿಗೆ ಸಂಪರ್ಕ ಮಾಡಿ ಇವತ್ತು ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತು ಈ ಕೆರೆಗಳ ಅಭಿವೃದ್ಧಿಯ ಒಂದು ಇದೇ ಸಂದರ್ಭದಲ್ಲಿ ಗ್ರಾಮದಲ್ಲಿ ಜೋಳಿಗೆ ಹಿಡಿದು ಇಬ್ಬರು ಶ್ರೀಗಳು ಮನೆ ಮನೆಗೂ ತೆರಳಿ ಕಾಣಿಕೆಯನ್ನು ತಮ್ಮ ಜೋಳಿಗೆಯಲ್ಲಿ ಹಾಕಿಸುವ ಮೂಲಕ ಕೆರೆಯ ಅಭಿವೃದ್ಧಿ ಚಿಂತನೆ ಮತ್ತು ಪ್ರತಿಯೊಂದು ಕೆರೆಯೂ ಸಹ ಉಳಿಯಬೇಕು ಎಂಬ ಜಾಗೃತಿಯ ಪಾಠವನ್ನು ಗ್ರಾಮಸ್ಥರಿಗೆ ಕಲಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿದರು. ಸ್ವಯಂ ಪ್ರೇರಿತ ಕೆಲವು ತಪ್ಪುಗಳು, ನಮ್ಮ ನಿರ್ಧಾರಗಳು ಹಾಗೂ ನಮ್ಮ ಮಾಜಿ ಸಿಎಂ HD ಕುಮಾರಸ್ವಾಮಿ ಪ್ರತಿ ವಾರ್ಡ್ಗಳಿಗೆ ತೆರಳಿ ಮತದಾರರಿಗೆ ಭರವಸೆ ನೀಡಿದ ಬೆನ್ನಲ್ಲಿ ಬಿಡದಿ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಸೋಲಾಗಿದೆ ಹೇಗೆಂದು ಮಾಜಿ ಶಾಸಕ HC ಬಾಲಕೃಷ್ಣ ರಾಮನಗರದಲ್ಲಿ ಅಭಿಪ್ರಾಯ ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆ ಬಿಡದಿಯ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಡದಿಯ ಪುರಸಭೆ ಮತದಾರ ತೀರ್ಪನ್ನು ಸ್ವಾಗತಿಸುತ್ತೇವೆ. ನಾಲ್ಕೈದು ಕಡೆಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಸಮೀಪದಲ್ಲಿ ಬಂದು ಸೋತಿದ್ದಾರೆ. ಇಲ್ಲಾಂದ್ರೆ ಕಾಂಗ್ರೆಸ್ ಈ ಬಾರಿ ಬಿಡದಿ ಪುರಸಭೆ ಗದ್ದುಗೆ ಇಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. JDS ಅಭ್ಯರ್ಥಿಗಳ ಗೆಲುವಿಗಾಗಿ ಸ್ವತಃ ಮಾಜಿ ಸಿಎಂ HDK 4 ದಿನಗಳ ಕಾಲ ಕ್ಷೇತ್ರದಲ್ಲೇ ಮೊಕ್ಕಾಂ ಹೂಡಿ ಆರ್ಥಿಕವಾಗಿ ಅವರ ಅಭ್ಯರ್ಥಿಗಳಿಗೆ ಸಹಕಾರಿಯಾಗಿದ್ದರು. ಶಾಸಕ ಅಲ್ಲ ನಾನು, ಮಾಜಿ ಶಾಸಕ ನಾನೇ ಸೈಟ್ ಕೊಡ್ತೀನಿ ಹೇಳಕ್ಕಾಯ್ತು. ನಾನು ಕೇಳ್ತಾವ ಸೈಟ್ ಕೊಡ್ತಾರೆ ಕಾರಣ ಎಲ್ಲ ಸೈಟ್ ಇದ್ದಾರವ್ರಿಗೆಲ್ಲ ಇನ್ನೊಂದು ವರ್ಷದ ಸೈಟ್ ಕೊಟ್ಬಿಡ್ತಾರ ಅಂತ ಕಾರಣ ಆದರು. ನಾನೇನು ಹೇಳಿ ಅದಕ್ಕೆ ಪ್ರತಿರೋಧ, ನಾನೇನು ಹೇಳಿ ನಿಮ್ಮೂರಲ್ಲಿ ಹೇಳಿ ಎಲ್ಲ ವಾರ್ಡಲ್ಲಿ ಹೇಳೋರು ಅದನ್ನ, ಇಲ್ಲೆಲ್ಲೋ ಜಾಗ ಹುಡುಕ್ಬಿಟ್ಟಿದ್ದೀನಿ, ಇಲ್ಲೆಲ್ಲೋ ಜಾಗ ಐತೆ, ಇಲ್ಲೆಲ್ಲೋ ಪಕ್ಕದ ಜಾಗ ಹುಡುಕಿದ್ದೀನಿ ಐತೆ, ಎಲ್ಲರಿಗೂ ಸೈಟ್ ಕೊಟ್ಬಿಡ್ತೀನಿ ಅಂತೇಳಿ ಅದೊಂದು ಆಶ್ವಾಸನೆ. ಸ್ವಲ್ಪ ಪ್ರಮುಖವಾಗಿ ಅವ್ರಿಗೆ ಕೈ ಹಿಡಿದಿತ್ತು ಹಣದ ಜೊತೆಗೆ, ಅದೊಂದು ಪ್ರಮುಖವಾಗಿ ಕೈ ಹಿಡಿದಿದ್ದಂಥದ್ದು. ಅದರಿಂದ ನಮ್ಮ ಕಾರ್ಯಕರ್ತರು ಭಾಳ ಯಶಸ್ವಿಯಾಗಿ ಮಾಡಿದ್ರು, ಬಟ್ ನಾವೆಲ್ಲೋ ಅಂಕಿ ಸಂಖ್ಯೆಯಲ್ಲಿ ರೀಚ್ ಆಗೋದ್ರಲ್ಲಿ ಸ್ವಲ್ಪ ಎಡುವುದು. ಅದಕ್ಕೆ ನನಗೂ ಕೂಡ ಸಮಯ ಸಿಕ್ಕಿಲ್ಲ, ನನಗೆ ಕೂತ್ಕೊಂಡು ಕ್ಯಾಂಡಿಡೇಟ್ಗಳನ್ನ ಇನ್ನೊಂದು ಸ್ವಲ್ಪ ನಾನು ಪರಿಶೀಲನೆ ಮಾಡಲಿಕ್ಕೆ ಮತ್ತು ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ನನಗೂ ಕೂಡ ಕಾಳದ ಮೂರು ದಿವಸ ಸಿಕ್ಕಿದ್ದು ನನಗೆ, ಅದು ಸರಿಯಾದ ರೀತಿಯಲ್ಲಿ ತಲುಪಕ್ಕಾಗಲಿಲ್ಲ. ಅದರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಬಹುಶಃ ಮುಂದಿನ TPZ ಇವೆಲ್ಲ ಇಂಪ್ರೂವ್ ಆಗ್ತವೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಅದರಿಂದ ಇದೇನು ನಮ್ಮ ಹಿನ್ನಡೆ ಏನಲ್ಲ, ನಮ್ಮ ಕಾರ್ಯಕರ್ತರು ಯಾರು ಧೃತಿ ಕಟ್ಟತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಾವೆಲ್ಲ ನಿಮ್ಮ ಒಟ್ಟಿಗಿದ್ದೇವೆ, ಸೋತಿರ್ತಕ್ಕಂಥವ್ರಿಗೂ ಹೇಳ್ತಕ್ಕಂಥದ್ದು ಇಷ್ಟೇ, ನಾವೆಲ್ಲ ನಿಮ್ಮ ಒಟ್ಟಿಗಿದ್ದೇವೆ. ಮುಂದೆ 23ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ, ನಾವೆಲ್ಲ ಒಟ್ಟಿಗೆ ಸೇರಿ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಶಕ್ತಿಯುತವಾಗಿ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯ ಹೇಳಿ. ಇದರದ್ದೇ ಪುರಸಭಾ ಚುನಾವಣಾ ಪೂರ್ವ HDK ಸ್ವತಃ ಅಂದು ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಹಾಗೂ ಸಚಿವರ ಬಳಿ ಹೋಗಿ ತಮಗೆ ಅನುಕೂಲವಾಗುವ ಕ್ಯಾಟಗರಿಯನ್ನು ಮಾಡಿಸಿಕೊಂಡು ಬಂದಿದ್ದಾರೆ. ಇದರಿಂದ ಕೆಲವು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಲು ಆರ್ಥಿಕ ಸಮಸ್ಯೆ ಎದುರಾಯಿತು. ಇದಲ್ಲದೆ ನಮ್ಮ ಸ್ವಯಂ ಪ್ರೇರಿತ ಕೆಲವು ತಪ್ಪು ನಿರ್ಧಾರಗಳಿಂದ ಈ ಬಾರಿ ಚುನಾವಣೆ ಗೆಲ್ಲಲು ಸಾಧ್ಯವಾಗಲಿಲ್ಲ. ಆದರೂ ಕೂಡ ಅಂಕಿಅಂಶಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಕಳೆದ ಬಾರಿ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚು ಮತ ಬಂದಿದೆ ಎಂದರು. ಶ್ರಮದ ಮುಖಾಂತರ ಕಾರ್ಯಕರ್ತರು ಕೇವಲ 349 ಮತಗಳಿಗೆ, ನಮಗಿನ್ನ ಅವರು ಹೆಚ್ಚುವರಿ ತೆಗೆದುಕೊಂಡಿರ್ತಕ್ಕಂಥದ್ದು 349 ಮತಗಳು. ಅದಕ್ಕೆ ಅಷ್ಟು ಮತಕ್ಕೆ ಅವರು ಇಳಿಸಿರೋದ್ರಿಂದ ಅವರಿಗೆ ನಾನು ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ನಾನು ಅವರೆಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ವಿಚಾರ ಏನಂದರೆ, ಇಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಬೇರೆ ಇರ್ಬೋದು, ಆದರೆ ನಾವು ಅಂಕಿಅಂಶದಲ್ಲಿ ಸೋತಿದ್ದೇವೆ. ಆದರೆ ಮತಗಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದೆ ಬಿದ್ದಿಲ್ಲ. ಮತಗಳಿಕೆಯಲ್ಲಿ ನಾವು ಅವರಷ್ಟೇ ಸರಿಸಮಾನವಾಗಿದ್ದೀವಿ, ಒಂದು 300 ಮತಗಳ ಹಿಂದೆ ಮುಂದೆ ನಾವು ಸರಿಸಮಾನವಾಗಿದ್ದೇವೆ. ಆದರೆ ಅಂಕಿಅಂಶದಲ್ಲಿ ಅದು ಅದೃಷ್ಟದ ಲೆಕ್ಕಾಚಾರದಲ್ಲಿ ನಾವು ಸೋತಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಒಪ್ಕೋಬೇಕಾಗ್ತದೆ. ಮತ್ತು ಅವ್ರಿಗೂ ಕೂಡ ನಮ್ಮಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ ಮತ್ತು ಎಲ್ರಿಗೂ ಕೂಡ ಗೆದ್ದಿರ್ತಕ್ಕಂಥವ್ರಿಗೆ ನಾನು
ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಿ ಪುರಸಭೆಯನ್ನು ಭಾಳ ದೊಡ್ಡ ಮಟ್ಟದ ಆಸೆಯನ್ನು ಇಟ್ಕೊಂಡು ಜನ ಆಯ್ಕೆ ಮಾಡಿದ್ದಾರೆ. ಪುರಸಭಾ ಚುನಾವಣೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಪ್ರಚಾರಕ್ಕೆ ಬರುವಂತೆ ಮನವಿ ಮಾಡಿದ್ದೆ. ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ನಾವೆಲ್ಲ ಯಾಕೆ? ಇದು ವ್ಯಕ್ತಿಗತ ಚುನಾವಣೆಯಾಗಿರುತ್ತದೆ. ಬಲಾಢ್ಯ ಇರುವ ವ್ಯಕ್ತಿಗಳು ಗೆಲ್ಲುತ್ತಾರೆ, ನಾವೆಲ್ಲ ಯಾಕೆ ಬರಬೇಕು? ನೀವೇ ನೋಡಿಕೊಳ್ಳಿ ಎಂದರು. ಇದಲ್ಲದೆ ಸಂಸದ ಡಿಕೆ ಸುರೇಶ್ ಕೂಡ ಕೇವಲ 2 ದಿನಗಳ ಕಾಲ ಪ್ರವಾಸ ಮಾಡಿದ್ದರು. ಈ ನಡುವೆ ಬಲಾಢ್ಯ ಅಭ್ಯರ್ಥಿಗಳನ್ನು ಹಾಕುವಲ್ಲಿ ನಾವು ಎಡವಿದ್ದೇವೆ ಎಂದು ತಿಳಿಸಿದರು. ಜಿ ಗುರುಮೂರ್ತಿ, ಅಮುಕ್ ಟಿವಿ, ರಾಮನಗರ. ತಮ್ಮ ಜೀವನದ ಕೊನೆಯ ಘಟ್ಟದಲ್ಲಿ ವೈದ್ಯಕೀಯ ಚಿಕಿತ್ಸೆಗಳಿಗೆ ಹಣಕಾಸಿನ ನೆರವು ಸಿಗದೆ ಪರದಾಡುವಂತಹ ಸನ್ನಿವೇಶಗಳು ಉಂಟಾಗುತ್ತಿರುವುದು ಶೋಚನೀಯವಾದ ಸಂಗತಿಯಾಗಿದೆ. ಹೀಗೆಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷ ಕೃಷ್ಣಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ತಾಲೂಕು ಕನ್ನಡ ಕಲಾವಿದರ ಸಂಘದ ಅಧ್ಯಕ್ಷ ಸಿ ಮೋಹನ್ ಬಾಬುರವರ ಮನೆಯಲ್ಲಿ ತಾಲೂಕು ಕನ್ನಡ ಕಲಾವಿದರು ಆಯೋಜಿಸಿದ್ದ 82ನೇ ಕನ್ನಡ ಸಂಘದೀಪ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಕೆಲ ಕಲಾವಿದರು ಈ ನಿಟ್ಟಿನಲ್ಲಿ ಸರ್ಕಾರವು ಹೊಸ ಯೋಜನೆಗಳನ್ನು ರೂಪಿಸಬೇಕು. ಸಮಾಜದ ಜನರ ಹಿತವನ್ನು ಬಯಸಿ ತಮ್ಮ ಜೀವನವನ್ನೇ ಮುಡಿಪಾಗಿಡುತ್ತಿರುವ ಕಲಾವಿದರನ್ನು ಗೌರವಿಸುವಂತಹ ಕೆಲಸ ಆಗಬೇಕು. ಕಲೆ ಎಂಬ ವಿದ್ಯೆಗೆ ಜಾತಿ ಮತ ಭೇದಗಳಿಲ್ಲ. ಕಲೆಯನ್ನು ಪ್ರೀತಿಸಿ ಅಭ್ಯಾಸ ಮಾಡುವಂತಹ ಪ್ರತಿಯೊಬ್ಬರಿಗೂ ಒಲಿಯುತ್ತದೆ. 4 ಕೋಟಿ ಜೀವರಾಶಿಗಳಲ್ಲಿ ಅದ್ಭುತವಾದ ಬದುಕು ಅಥವಾ ಪುಣ್ಯದ ಜೀವನ ಅಂತ ಹೇಳಿದ್ರೆ, ಪುಣ್ಯದ ಶಕ್ತಿ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಮಾನವ ಜನ್ಮ ಅಂತ ನಂಬುತ್ತೇವೆ. ದಾಸರು ಹೇಳಿದ್ದಾರೆ, ಮಾನವ ಜನ್ಮ ಬದು ದೊಡ್ಡದು, ಅದನ್ನು ಅರಿತು ಬಾಳಿರೋ ಉಚ್ಚಪ್ಪ ಕಡಿರ ಅಂತೇಳಿ. ನಾವು ತಿಳಿದವರು, ಜ್ಞಾನಿಗಳು, ಯಾಕೆಂದ್ರೆ ಎಲ್ಲ ಜೀವರಾಶಿಗಳಿಗಿಂತಲೂ ಸಹ ಮಾನವನೇ ವಿಭಿನ್ನವಾಗಿರ್ತಕ್ಕಂಥ ಮಾನವ. ಯಾಕಂದ್ರೆ ಎಲ್ಲ ಪ್ರಾಣಿಗಳಿಗೂ ಕಣ್ಣು ಇದೆ, ಕಿವಿ ಇದೆ, ನಡೆಯನು ಇದೆ, ಆದ್ರೆ ಮಾತನಾಡ್ತಕ್ಕಂಥ ಪ್ರಾಣಿ ಅಂತ ಹೇಳಿದ್ರೆ ಮನುಷ್ಯ ಮಾತ್ರ ಅಂತ ಹೇಳಿ ತಕ್ಕೊತಿದೆ. ಈ ಎಲ್ಲ ನಾಗರಿಕತೆಯ ತುತ್ತ ತುದಿಯನ್ನ ಬಿದ್ದೀವಿ ಅಂತ ಹೇಳಿದ್ರೆ ಮಾನವನ ಬುದ್ಧಿಶಕ್ತಿ, ಅವನ ನಡೆ ನೋಡಿ, ಕಾರ್ಯ ಸಾಧನೆ ಅಂತ ತಾನು ಗೊತ್ತಿದೆ. ಹಾಗೆ ಮೋಹನ್ ಬಾಬು ಅವರು ಒಬ್ಬ ಕಲಾವಿದರಾಗಿ, ಎಲ್ಲರೊಡನೆ ಸ್ನೇಹಜೀವಿಯಾಗಿ, ತಮ್ಮ ಬಂಧು ಬಳಗದವರೊಂದಿಗೆ, ಸ್ನೇಹಿತರೊಂದಿಗೆ, ಸಮುದಾಯದೊಂದಿಗೆ ತನ್ನದೇ ಆದ ವ್ಯಕ್ತಿತ್ವವನ್ನು ಇಟ್ಕೊಂಡು ತನ್ನ ಬಳಗದೊಂದಿಗೆ ನಾನು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಬೇಕು, ಬಳಗವನ್ನು ನನ್ನೊಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಆಕಾಂಕ್ಷೆ ಇಟ್ಕೊಂಡು ತಮ್ಮೆಲ್ಲರನ್ನ ಇಲ್ಲಿಗೆ ಬರಮಾಡಿಕೊಂಡಿದ್ದಾರಲ್ಲ, ಹಾಗಾಗಿ ಅವರಿಗೆ ದೇವರು ಆಗಿರೋ ಆರೋಗ್ಯ, ಸಂಪತ್ತು, ಐಶ್ವರ್ಯ ಅವರಿಗೂ ಅವ್ರ ಕುಟುಂಬಕ್ಕೂ ಕೊಡಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಶುಭ ಹಾರೈಸಿದ್ದೇನೆ. ಕಲಾವಿದರಾಗಿಯೇ ಅವ್ರು ಕುರಿಸಿಕೊಂಡಿದ್ದಾರೆ. ಈಗ ನಮ್ಮ ರಾಜಗೋಪಾಲ್ ಸರ್ ಅವರು, ಕೀರ್ತಿ ಶೇಷರಾಗಿರ್ತಕ್ಕಂಥ ರಾಜಗೋಪಾಲ್ ಸರ್ ಅವರು ಈ ಕಲಾವಿದರ ಸಂಘಗಳು ರಾಜ್ಯ ಮಟ್ಟದಲ್ಲಿ ಕೂಡ ರಚನೆಯಾಗಬೇಕು ಎಂದರು. ತಾಲೂಕು ಕನ್ನಡ ಕಲಾವಿದರ ಸಂಘದ ಅಧ್ಯಕ್ಷ ಸಿ ಮೋಹನ್ ಬಾಬುರವರ ಮನೆಯಲ್ಲಿ ತಾಲೂಕು ಕನ್ನಡ ಕಲಾವಿದರು ಆಯೋಜಿಸಿದ್ದ 82ನೇ ಕನ್ನಡ ಸಂಘ ದೀಪ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ ಸಂಘದ ಅಧ್ಯಕ್ಷ ಸಿ ಮೋಹನ್ ಬಾಬುರವರು ಮಾತನಾಡಿ, ಕನ್ನಡಪರ ಸಂಘಟನೆಗಳು, ಕಲಾವಿದರ ಸಂಘಟನೆಗಳು ಯುವಜನತೆಯಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿಯೂ ಕೂಡ ಉತ್ತಮವಾದ ಪ್ರತಿಭೆಗಳಿವೆ, ಕಲೆಗಳಿವೆ. ಅಂತಹ ಕಲಾ ಪ್ರಾಕಾರಗಳನ್ನು ಪ್ರದರ್ಶನಗೊಳಿಸಲು ಸೂಕ್ತವಾದ ವೇದಿಕೆಗಳನ್ನು ಕಲ್ಪಿಸಿಕೊಡಬೇಕು ಎಂದರು. ಸಾಸಿವೆ ಕಾಳಲ್ಲಷ್ಟು ಆದ್ರೂ ಸಾಧನೆ ಮಾಡಿದ್ದೀನಿ ಅನ್ನೋದು ನನಗೆ ಒಂದು ಮನಸ್ಸಿನ ತೃಪ್ತಿ ಇದೆ. ಕಲೆನಲ್ಲಿರ್ಬೋದು, ಇಲ್ಲ ಬೇರೆ ಒಂದು ಸಮಾಜ ಸೇವೆ ಇರ್ಬೋದು, ಈ ನನ್ನ ಒಂದು ಹುಟ್ಟುಹಬ್ಬಕ್ಕೆ ಮತ್ತು 82ನೇ ಕನ್ನಡ ಕಲಾವಿದರ ಸಂಘಕ್ಕೆ ನಾನು ಆಹ್ವಾನಿಸಿದಾಗ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹೋಗೊಟ್ಟು ನನ್ನ ಪೂಜ್ಯ ಅಣ್ಣಂದ್ರ ಸಮಾನರಾದಂತಹ ಕೃಷ್ಣಣ್ಣವರು ಸಂತೋಷವಾದಂತ ಅವ್ರು ತೀರೋದ್ರು ಅನ್ನೋದು ಒಂದು ಕಡೆ ದುಃಖ, ಆದರೆ ನನಗೆ ರಾಜಕೀಯ ಅಂದರೆ ಆ ಟೈಮ್ ಅಷ್ಟೇ ರಾಜಕೀಯದಲ್ಲಿ ನನಗೆ ಅಷ್ಟೊಂದು ಆಸಕ್ತಿ ಇಲ್ಲ, ಆದರೆ ಕಲೆ ಅಂದರೆ ನನ್ನ ಜೀವ. ಈ ಕಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಇಲ್ಲಿರ್ತಕ್ಕಂಥವರೆಲ್ಲ ನನಗೆ ನಾನು ಇದೇ ಇರಲಿಲ್ಲ ಅವತ್ತಿರೋಗಿದ್ದೆ. ಈ ಸಂದರ್ಭದಲ್ಲಿ ತಾಲೂಕು ಮಾಜಿ ಕಸಾಪ ಅಧ್ಯಕ್ಷ ಆರ್ ಕೆ ನಂಜೇಗೌಡ, ಕನ್ನಡ ಕಲಾವಿದರ ಸಂಘದ ಅಧ್ಯಕ್ಷ ಮೋಹನ್ ಬಾಬು, ಬೆಳ್ಳಿ ಕಿರೀಟ ಪುರಸ್ಕೃತ ರಬ್ಬನಹಳ್ಳಿ ಡಾಕ್ಟರ್ ಡಿ ಕೆಂಪಣ್ಣ, ಕರವೇ ಚಂದ್ರಶೇಖರ್, ಮುನಿರಾಜು, ತಾಲೂಕು ಉಪಾಧ್ಯಕ್ಷ ರಾಮಾಂಜನೇಯ ಮತ್ತಿತರು ಇದ್ದರು.
ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಮನೆ, ಸಂಸಾರ, ಸ್ನೇಹಿತರು ಹೀಗೆ ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬಿದ್ದ ನಿರಾಶ್ರಿತರಿಗೆ ಸೂರು ಇಲ್ಲದೆ ನೂರಾರು ಜನ ರಸ್ತೆಗಳಲ್ಲಿ ಮಲಗಿ ಕಾಲ ಕಳೆಯುವಂತಾಗಿದೆ. ಅವರಿವರು ಕೊಟ್ಟ ಆಹಾರವನ್ನು ಸೇವಿಸಿ ಜೀವನ ನಡೆಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ನಿರಾಶ್ರಿತರನ್ನ ವಸತಿ ಸಹಿತ ನಿರಾಶ್ರಿತರ ಕೇಂದ್ರಕ್ಕೆ ತಲುಪಿಸುವಂತಹ ಕಾರ್ಯಕ್ಕೆ ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಮುಂದಾಗಿದ್ದಾರೆ. ನಿರ್ಗತಿಕರಿಗೆ ಸೂರು ಕಲ್ಪಿಸಲು ವಸತಿರಹಿತ ಆಶ್ರಯ ಕೇಂದ್ರ ಸೇರಿದಂತೆ ಹಲವಾರು ಯೋಜನೆಗಳಿವೆ. ಅವುಗಳ ಅನುಷ್ಠಾನಕ್ಕಾಗಿ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡುತ್ತೆ. ಆದರೂ ಇವರಿಗೆ ಭೂಮಿಯೇ ಹಾಸಿಗೆ, ಮೇಲ್ಸೇತುವೆಗಳೇ ಹೊದಿಕೆಗಳು. ಸಾರ್ವಜನಿಕ ಸ್ಥಳಗಳಲ್ಲಿ ವಾಸಿಸುವ ಚಿಕ್ಕಬಳ್ಳಾಪುರ ನಗರದ ನೂರಾರು ನಿರಾಶ್ರಿತರು, ನಿರ್ಗತಿಕರು ರಸ್ತೆ ಬದಿ, ಬಸ್ ನಿಲ್ದಾಣ, ಮೇಲ್ಸೇತುವೆ ಕೆಳಗೆ ಎಲ್ಲೆಂದರಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ಆದರೆ ಗುರುವಾರ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು ನಗರ ವೀಕ್ಷಣೆ ಮಾಡುತ್ತಿದ್ದಾಗ ಜೂನಿಯರ್ ಕಾಲೇಜು ಮುಂಭಾಗ ವಯಸ್ಸಾದ ವೃದ್ಧೆಯೊಬ್ಬರು ಅವರ ಕಣ್ಣಿಗೆ ಬೀಳುತ್ತಾರೆ. ಸ್ವತಃ ಅವರೇ ಹೋಗಿ ವಿಚಾರಿಸಿದಾಗ ಅವರಿಗೆ ಹಿಂದೆ ಮುಂದೆ ಯಾರೂ ಇರದೇ ಇರುವುದನ್ನು ತಿಳಿದು ಅವರೇ ನಗರದ ವಸತಿರಹಿತ ನಿರಾಶ್ರಿತ ಕೇಂದ್ರಕ್ಕೆ ಬಿಟ್ಟು ಮಾನವೀಯತೆ ಮೆರೆದರು. ಸಾರ್ವಜನಿಕರಿಗೆ ಮನವಿ ಮಾಡ್ಕೊಂಡಿದ್ದೇನೆಂದ್ರೆ, ಇಲ್ಲೇ ನಿರಾಶ್ರಿತರು ಕಂಡು ಬಂದಲ್ಲಿ ನಮ್ಮ ಅಧಿಕಾರಿ ವರ್ಗದವರು ನಂಬರ್ ಕೊಟ್ಟಿರ್ತೀರಿ, ಆ ನಂಬರ್ಗೆ ದಯವಿಟ್ಟು ಆ ನಂಬರ್ಗೆ ಫೋನ್ ಮಾಡಿ ತಿಳಿಸಿದಾಗ ನಮ್ಮ ಅಧಿಕಾರಿಗಳಾಗಿರ್ಬೋದು, ನಮ್ಮ ಸಂಬಂಧಪಟ್ಟ ನಮ್ಮ ಸದಸ್ಯರಾಗಿರ್ಬೋದು, ನಾವಾಗಿರ್ಬೋದು, ಯಾರೋ ಬಂದು ಅವ್ರನ್ನ ಕೂಡಲಿ ತಗೊಂಡೋಗಿ ನಮ್ಮ ನಿರಾಶ್ರಿತರ ಕೇಂದ್ರಕ್ಕೆ ನಾವು ಅವ್ರನ್ನ ಸೇರಿಸೋ ನಿಟ್ಟಲ್ಲಿ ಇದನ್ನು ಮಾಡ್ತೀರಿ. ಸಾರ್ವಜನಿಕರು ಭಾಳಷ್ಟು ಇದನ್ನು ಗಮನ ಹಚ್ಕೊಂಡು ತಾವು ಸಹಕಾರ ಮಾಡಿದಾಗ ಇಂಥ ಯಾವುದೇ ಒಂದು ಅನೈತಿಕತೆ ಘಟನೆಗಳು, ಅತ್ಯಾಚಾರಗಳು ಮತ್ತು ಬೇರೆ ರೀತಿ ಈಗ ತಂದೆ ತಾಯಿಗಳನ್ನ ಊಟ ಹಾಕ್ದಿಂದ ಆಚೆ ಬಿಟ್ಟಿರ್ತಾರೆ, ಅವ್ರಿಗೂ ಅವ್ರಿಗೂ ಸಮೇತ ನಾವು ಅವ್ರನ್ನ ಕಾಪಾಡೋ ನಿಟ್ಟಲ್ಲಿ ಇವತ್ತು ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ನಮ್ಮ ನಗರಸಭೆ ವತಿಯಿಂದ ನಿರಾಶ್ರಿತ ಕೇಂದ್ರದಲ್ಲಿ. ಹಾಗಾಗಿ ಜನಗಳು ಇವತ್ತು ನಮ್ಮ ಜೊತೆಗೆ ಕೈಜೋಡಿಸಿ ಸಹಕಾರ ಕೊಡಬೇಕು ಅಂತ ಈ ಮೂಲಕ ಹೇಳ್ತೀನಿ. ನಂಬರ್ಸ್ ಎಲ್ಲ ನಮ್ಮ ನಗರಸಭೆ ಅಧಿಕಾರಿಗಳ ನಂಬರ್ಗಳೆಲ್ಲ ತಮಗೆಲ್ಲ ಕೊಟ್ಟಿರ್ತೀನಿ. 7353562 8660045 664 ಈ ಒಂದು ಎರಡು ನಂಬರ್ಗಳಿಗೆ ತಾವು ಕರೆ ಕೊಟ್ಟಾಗ ತಾವು ನಮ್ಮ ಅಧಿಕಾರಿಗಳು ಬಂದು ಸಂಬಂಧಪಟ್ಟವ್ರನ್ನ ತಗೊಂಡೋಗಿ ನಾವು ಸೇಫರ್ ಸೈಡ್ ಮಾಡೋ ಕೆಲಸ ಮಾಡ್ತೀವಿ. ಇನ್ನು ನಗರ ವಸತಿರಹಿತ ನಿರಾಶ್ರಿತ ಕೇಂದ್ರದಲ್ಲಿ ಈಗಾಗಲೇ 8 ಜನ ನಿರಾಶ್ರಿತರಿದ್ದು ಒಬ್ಬೊಬ್ಬರದ್ದು ಒಂದೊಂದು ಕಥೆಯಾಗಿದೆ. ಮನೆ ಕಳೆದುಕೊಂಡವರು, ಗಂಡ ಮಕ್ಕಳನ್ನು ಕಳೆದುಕೊಂಡವರು ಈಗಾಗಲೇ ಇದ್ದು ಅವರಿಗೆ ಉತ್ತಮವಾದ ಊಟ ವಸತಿ ಸೌಕರ್ಯ ಇವರಿಗೆ ದೊರಕುವಂತಾಗಿದೆ. ಕಾಫಿ, ಟಿಫನ್, ಮಧ್ಯಾಹ್ನ ಬಿಸಿ ಮುದ್ದೆ ಮಾಡ್ತಾ ಇರ್ತಾನೆ. ಅದೆಲ್ಲ ಏನಿದೆ, ನಿಮ್ಗೇನು ತೊಂದರೆ ಆಗಲ್ವ? ಇಲ್ಲಿದ್ರೆ ಏನಿಲ್ಲ, ಸ್ವಲ್ಪ ಚೆನ್ನಾಗಿದೆ. ನೀವು ಯಾಕೆ ಇಲ್ಲಿ ಬಂದಿದ್ದೀರಾ? ನೀವು ಅಲ್ಲ, ಯಾಕೆ ಇಲ್ಲಿ ಬಂದಿದ್ದೀರಾ? ಏನಾಗಿದೆ? ಇಲ್ಲಿ ಬಂದಾಗಿಂದ ಆರಾಮಾಗಿದ್ದೀರಾ? ಏನಿಲ್ಲ ಸ್ವಾಮಿ. ನಿಮ್ಮನ್ನ ಯಾವ ತರ ಚೆನ್ನಾಗಿ ಯಾವ ತರ ನೋಡ್ಕೊಂತಾರೆ? ಇನ್ನು ನಿರಾಶ್ರಿತರ ಕೇಂದ್ರಕ್ಕೆ ಭೇಟಿ ನೀಡಿದ ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಸೌಕರ್ಯಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ ಹಾಜರಾತಿ, ಊಟದ ಗುಣಮಟ್ಟವನ್ನು ಪರಿಶೀಲನೆ ಮಾಡಿದರು. ಹಾಗೆ ಮಾಧ್ಯಮದ ಮುಖಾಂತರ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ನಗರ ವ್ಯಾಪ್ತಿಯಲ್ಲಿ ಎಲ್ಲಾದರೂ ನಿರಾಶ್ರಿತರು ಕಂಡು ಬಂದಲ್ಲಿ, ಹಾಗೆ ವಸತಿ ಇಲ್ಲದೆ ಇರುವವರು ನಿಮ್ಮ ಗಮನಕ್ಕೆ ಬಂದಲ್ಲಿ ನಮ್ಮ ಅಧಿಕಾರಿ ನಂಬರ್ಗೆ ಕರೆ ಮಾಡಿದರೆ ಸಾಕು, ಅವರನ್ನು ಕರೆತಂದು ಅವರಿಗೆ ಒಂದು ಜೀವನ ಕೊಟ್ಟಂತಾಗುತ್ತೆ ಎಂದು ಮನವಿ ಮಾಡಿಕೊಂಡರು. ಸಂಪರ್ಕಿಸಬೇಕಾದ ಸಂಖ್ಯೆ ಹನುಮಂತಪ್ಪ 7353529646, ಸುನೀಲ್ 8660045664. ನಿನ್ನೆ ದಿವಸ ಏನು ನಮ್ಮ ನಿರಾಶ್ರಿತರ ಕೇಂದ್ರದ ನಮ್ಮ ನಗರಸಭೆ ನಡೆಸ್ಕೊಂಡು ಬರ್ತಕ್ಕಂಥ ಒಂದು ನಿರಾಶ್ರಿತರ ಕೇಂದ್ರಕ್ಕೆ ನಿನ್ನೆ ಮಧ್ಯಾಹ್ನ ಒಬ್ಬ ವೃದ್ಧೆ ಮಹಿಳೆ ನಮ್ಮ ಬಿಬಿ ರಸ್ತೆಯಲ್ಲಿ ಕಂಡು ಬಂದಾಗ ಅವ್ರನ್ನ ಕರ್ಕೊಂಡೋಗಿ ನಾವು ನಮ್ಮ ಆಯುಕ್ತರು ಮತ್ತು ನಮ್ಮ ಅಧಿಕಾರಿ ವರ್ದರು ಎಲ್ಲ ಕರ್ಕೊಂಡೋಗಿ ನಮ್ಮ ನಿರಾಶ್ರಿತ ಕೇಂದ್ರಕ್ಕೆ ಬಿಟ್ಟಿದ್ರಿ. ಈಗ ಅಂಥ ಒಂದು ಘಟನೆಗಳು ನಗರದಲ್ಲಿ ನಮ್ಮ 31 ವಾರ್ಡಿನ ನಗರದ ವ್ಯಾಪ್ತಿಯಲ್ಲಿ ಕಂಡು ಬಂದಾಗ ತಾವು ಯಾವುದೇ ಒಂದು ನಿರಾಶ್ರಿತರಾಗಿರ್ಬೋದು ಮತ್ತು ವೃದ್ಧರಾಗಿರ್ಬೋದು, ಈಗ ಬೇರೆ ಊರಿಂದ ಬಂದಿರತಕ್ಕಂಥವ್ರಾಗಿರ್ಬೋದು, ಅವರಿಲ್ಲಿ ಬಂದು ಊಟ ಮಾಡ್ಕೊಂಡು ಬೆಳಗಿನ ಜಾವ ಹೋಗ್ಬೋದು, ಇಲ್ಲಾಂದರೆ ಅವ್ರಿಗೆ ಅನುಕೂಲ ಇಲ್ದಿದ್ದಕ್ಕಂಥ ರೀತಿಯಲ್ಲಿ ಇಲ್ಲೇ ಇದ್ದೇವರು ಇಲ್ಲೆಲ್ಲ ರೀತಿ ನಮ್ಮ ಎಲ್ಲ ಊಟ ಬಟ್ಟೆ ತಿಂಡಿ ಎಲ್ಲ ರೀತಿ ವ್ಯವಸ್ಥೆ ಇರುತ್ತೆ, ಇಲ್ಲೇ ಇರ್ಬೋದು. ಇದನ್ನು ಸರ್ಕಾರ ನಿಟ್ಟಿನಲ್ಲೆಲ್ಲ ನಡೀತಾ ಇದೆ. ಇದನ್ನು ನಾವು ಹಿಂದ್ಗಡೆ ಒಂದು ತಿಂಗಳ ಹಿಂದ್ಗಡೆ ಏನು ನಮ್ಮ ಸಂತೆ ಮಾರ್ಕೆಟಲ್ಲಿ ಒಂದು ವೃದ್ಧೆಯ ಮೇಲೆ
ಮಹಿಳೆ ಮೇಲೆ ಅತ್ಯಾಚಾರ ಆಯಿತು. ಅದನ್ನು ಕಂಡುಕೊಂಡು ನಾವಿವತ್ತು ಅದನ್ನ ಆ ರೀತಿ ಯಾವುದೇ ಒಂದು ರೀತಿ ಆಗಬಾರದು ಅನ್ನೋ ನಿಟ್ಟಲ್ಲಿ ಇವತ್ತು ನಗರದ ಪೂರ್ತಿ 31 ವಾರ್ಡ್ ಪೂರ್ತಿ ನಾವು ಪ್ರದರ್ಶನ ಮಾಡಿ ಯಾರು ನಿರಾಶ್ರಿತರಿರ್ತಾರೆ ಅವ್ರನ್ನ ತಗೊಂಡೋಗಿ ನಮ್ಮ ನಗರಸಭೆ ವ್ಯಾಪ್ತಿಯ ನಮ್ಮ ನಿರಾಶ್ರಿತ ಕೇಂದ್ರ ಸೇರ್ಪಡೆ ಮಾಡಿ ಅಲ್ಲೆಲ್ಲ ಊಟ ಉಪಚಾರಗಳೆಲ್ಲ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾಗಿರ್ಬೋದು ಆಸ್ಪತ್ರೆ ಇರ್ಬೋದು ಎಲ್ಲ ರೀತಿಯೂ ನಾವು ನಮ್ಮ ಸೌಕರ್ಯಗಳು ಮಾಡ್ತಾ ಇದ್ದೀವಿ. ಒಟ್ಟಾರೆ ವಸತಿ ಆಹಾರವಿಲ್ಲದೆ ರಸ್ತೆ ಬದಿಗಳಲ್ಲಿ ಜೀವನ ನಡೆಸುತ್ತಿದ್ದ ನಿರಾಶ್ರಿತರ ಬಾಳಲ್ಲಿ ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಹೊಸ ಜೀವನ ಒದಗಿಸಿದ್ದಾರೆ. ಇವರ ಕಾರ್ಯಕ್ಕೆ ಎಲ್ಲಾ ಕಡೆಗಳಲ್ಲೂ ಮೆಚ್ಚುಗೆ ವ್ಯಕ್ತವಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಎದೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.